ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಒಂದು ವೇಳೆ ನೀವು ನಿಮ್ಮ ಲೈಫ್ನಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡುತ್ತಿದ್ರೆ ಚಾನೆಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ ಮಹಾತ್ಮ ವಿದುರರು ತಮ್ಮ ನೀತಿಯಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಇರುವಂತ ನಾಲ್ಕು ಲಕ್ಷಣಗಳ ಬಗ್ಗೆ ತಿಳಿಸಿದ್ದಾರೆ ಒಂದು ವೇಳೆ ವಿದ್ಯಾರ್ಥಿಗಳಲ್ಲಿ ಈ ನಾಲ್ಕು ಲಕ್ಷಣಗಳು ಏನಾದರೂ ಕಂಡುಬಂದ್ರೆ ಅಂತವರ ಮೇಲೆ ತಾಯಿ ಸರಸ್ವತಿ ದೇವಿಯ ಕೃಪೆ ಇದೆ ಅಂತ ತಿಳಿಯಿರಿ ಸ್ನೇಹಿತರೆ ಮಹಾತ್ಮ ವಿದುರರು ಧರ್ಮರಾಜರ ಅವತಾರವೇ ಆಗಿದ್ದರು ಇವರು ಹಸ್ತಿನಾಪುರದಲ್ಲಿ ಪ್ರಧಾನಮಂತ್ರಿಯಾಗಿದ್ದು ಕೌರವ ಮತ್ತು ಪಾಂಡವರ ಕಾಕ ಆಗಿದ್ದರು ಶಾಪದ ಕಾರಣದಿಂದ ಧರ್ಮರಾಜರಿಗೆ ಒಬ್ಬ ದಾಸಿಯ ಮನೆಯಲ್ಲಿ ಜನ್ಮವೆತ್ತುವ ಸ್ಥಿತಿ ಬಂದಿತ್ತು ಆದರೂ ಸಹ ವಿದುರರು ಒಬ್ಬ ಮಹಾನ್ ಜ್ಞಾನಿಯಾಗಿದ್ದರು ಮಹಾತ್ಮ ವಿದುರರ ನೀತಿಗಳು ಯಾಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿವೆ ಅಂದ್ರೆ ಇವರು ಸ್ವಯಂ ಯಮರಾಜರ ಅವತಾರವೇ ಆಗಿದ್ದರು ಯಾವ ಕಾರ್ಯಗಳನ್ನು ಮಾಡೋದ್ರಿಂದ ವ್ಯಕ್ತಿಯು ಮಹಾನ್ ಆಗುತ್ತಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಸರಿಯಾಗಿ ತಿಳಿದಿತ್ತು ಮತ್ತು ಯಾವ ರೀತಿ ಕಾರ್ಯಗಳನ್ನು ಮಾಡೋದ್ರಿಂದ ವ್ಯಕ್ತಿಯು ಜೀವನದಲ್ಲಿ ದುಃಖಗಳನ್ನು ಅನುಭವಿಸುತ್ತಾರೆ ಅನ್ನೋದ್ರ ಬಗ್ಗೆ ಸಹ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಇವರು ಇಂತ ಎಲ್ಲಾ ರೀತಿಯ ವ್ಯಕ್ತಿಗಳ ಬಗ್ಗೆ ತಮ್ಮ ನೀತಿಯಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ ಯಾಕಂದ್ರೆ ಇವುಗಳ ಮೂಲಕ ಜನರು ತಮ್ಮ ಜೀವನವನ್ನು ಸುಖಮಯವಾಗಿಸಲು ಇವು ದಾರಿಯನ್ನು ತೋರಿಸುತ್ತವೆ ಹಾಗಾಗಿ ನೀವೆಲ್ಲರೂ ವಿದುರ ನೀತಿಗಳನ್ನು ಒಂದು ಬಾರಿ ಖಂಡಿತ ತಿಳಿದುಕೊಳ್ಳಬೇಕು ಇವತ್ತಿನ ವಿಡಿಯೋದಲ್ಲಿ ವಿದುರರು ತಿಳಿಸಿದ ವಿದ್ಯಾರ್ಥಿಗಳ ಕೆಲವು ಇಂತಹ ಲಕ್ಷಣಗಳ ಬಗ್ಗೆ ತಿಳಿಸ್ತೀವಿ ಒಂದು ವೇಳೆ ವಿದ್ಯಾರ್ಥಿಗಳಲ್ಲಿ ಇಂತಹ ಲಕ್ಷಣಗಳು ಏನಾದರೂ ನಿಮಗೆ ಕಂಡುಬಂದ್ರೆ ಮುಂದೆ ಒಂದು ದಿನ ಆ ವ್ಯಕ್ತಿ ಮಹಾನ್ ವ್ಯಕ್ತಿಯಾಗುತ್ತಾರೆ ಅಂತ ನೀವು ತಿಳಿದುಕೊಳ್ಳಬೇಕು ಹಾಗಾದ್ರೆ ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮೊಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಶಾರದಾಂಬೆ ಅಂತ ಕಾಮೆಂಟ್ ಹಾಕೋದನ್ನ ಮರಿಬೇಡಿ ಹಾಗೆ ತಾಯಿ ಸರಸ್ವತಿ ದೇವಿಗೋಸ್ಕರ ಒಂದು ಲೈಕ್ ಅನ್ನು ನೀಡಿರಿ ಹಾಗೆ ಚಾನೆಲ್ಗೆ ನೀವು ಹೊಸದಾಗಿ ಭೇಟಿಯಾಗಿದ್ರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿರೋ ಬೆಲ್ ಕಡೆ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು ಶಾಸ್ತ್ರಗಳ ಅನುಸಾರವಾಗಿ ಯಾವ ವಿದ್ಯಾರ್ಥಿಗಳ ಮೇಲೆ ತಾಯಿ ಸರಸ್ವತಿ ದೇವಿಯ ಕೃಪೆ ಇರುತ್ತೋ ಅಂಥ ವಿದ್ಯಾರ್ಥಿಗಳ ಮೈಕಟ್ಟು ತೆಳುವಾಗಿದ್ದು ತಲೆ ಕೂದಲುಗಳು ದಟ್ಟಾಗಿರುತ್ತವೆ ಮತ್ತು ಅವರು ಅನುಶಾಸನ ಪ್ರಿಯವಾಗಿರ್ತಾರೆ ಇವರಿಗೆ ಬಾಲ್ಯದಲ್ಲಿ ಎಲುಬುಗಳಿಗೆ ಸಂಬಂಧಿಸಿದ ರೋಗಗಳು ಇರಬಹುದು ಅಂದರೆ ಎಲುಬುಗಳಲ್ಲಿ ನೋವಾಗಲಿ ಮುರಿದಿರುವುದಾಗಲಿ ಈ ರೀತಿ ಇರಬಹುದು ಶರೀರವಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಲ್ಲಿ ಕೆಲವು ಇಂಥ ಗುಣಗಳ ಬಗ್ಗೆ ವಿದುರರು ಈ ರೀತಿ ತಿಳಿಸಿದ್ದಾರೆ ಯಾವ ವಿದ್ಯಾರ್ಥಿಗಳು ಬೇಸಿಗೆ ಕಾಲ ಆಗಲಿ ಅಥವಾ ಚಳಿಗಾಲವಿರಲಿ ಯಾರು ತಮ್ಮ ಜ್ಞಾನವನ್ನು ಸ್ಥಿರವಾಗಿ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ತಾರೋ ಅಂಥ ವಿದ್ಯಾರ್ಥಿಗಳ ಭವಿಷ್ಯವು ಉಜ್ವಲವಾಗುತ್ತದೆ ಅದೆಷ್ಟೇ ಕೆಟ್ಟ ಪರಿಸ್ಥಿತಿ ಇರಲಿ ಅದೆಷ್ಟೇ ಚಳಿ ಇರಲಿ ಅಥವಾ ಬಿಸಿ ಇರಲಿ ಯಾರು ತಮ್ಮ ಶ್ರಮದಿಂದ ಅಭ್ಯಾಸವನ್ನು ಮಾಡ್ತಾರೋ ಅಂಥ ವಿದ್ಯಾರ್ಥಿಗಳ ಮೇಲೆ ತಾಯಿ ಸರಸ್ವತಿ ದೇವಿಯ ಕೃಪೆ ಸದಾಕಾಲ ಇರುತ್ತದೆ ವಿದ್ಯಾರ್ಥಿಗಳಲ್ಲಿ ಇಂಥ ಶಕ್ತಿಗಳು ತಾಯಿ ಸರಸ್ವತಿ ದೇವಿಯ ಕೃಪೆಯಿಂದಲೇ ಬರುತ್ತವೆ ಇನ್ನು ಮಹಾತ್ಮ ವಿದುರರ ಅನುಸಾರವಾಗಿ ಯಾವ ವಿದ್ಯಾರ್ಥಿಗಳು ಬಡವರಾದ ನಂತರವೂ ಸ್ಟಡಿ ಮಾಡೋದನ್ನ ಬಿಡೋದಿಲ್ವೋ ಯಾವ ವಿದ್ಯಾರ್ಥಿಗಳು ಶ್ರೀಮಂತರಾದರೂ ಸಹ ಗರ್ವ ಪಡೋದಿಲ್ವೋ ಅಂಥವರ ಮೇಲೆ ತಾಯಿ ಸರಸ್ವತಿ ದೇವಿಯ ಕೃಪೆ ಸದಾಕಾಲ ಇರುತ್ತದೆ ಒಂದು ವೇಳೆ ನೀವು ಬಡವರಾಗಿದ್ದು ನಿಮ್ಮ ಮಕ್ಕಳು ನಿಮ್ಮ ಬಳಿ ದುಬಾರಿ ವಸ್ತುಗಳ ಬೇಡಿಕೆಯನ್ನು ಇಡಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ತೇಜಸ್ವಿ ಪುತ್ರನ ಜನ್ಮವಾಗಿದೆ ಅಂತ ತಿಳಿಯಿರಿ ಒಂದು ವೇಳೆ ನೀವು ಶ್ರೀಮಂತರಾಗಿದ್ದು ನಿಮ್ಮ ಮಗನಲ್ಲಿ ಇದರ ಬಗ್ಗೆ ಯಾವುದೇ ರೀತಿಯ ಅಹಂಕಾರವಿಲ್ಲ ಅಂದರೆ ಒಂದು ವೇಳೆ ಆತ ನಿಮ್ಮ ಧನ ಸಂಪತ್ತನ್ನು ದಾನ ಮಾಡೋಲ್ಲಾಗಲಿ ಇನ್ನೊಬ್ಬರ ಸಹಾಯಕ್ಕಾಗಿ ಖರ್ಚು ಮಾಡುವಂಥವನಾಗಿದ್ದರೆ ಈ ನಿಮ್ಮ ಪುತ್ರನು ಸಹ ಮುಂದೆ ಹೋಗಿ ಮಹಾನ್ ವ್ಯಕ್ತಿಯಾಗಬಹುದು ಇನ್ನು ಮಹಾತ್ಮ ವಿದುರರು ಹೇಳೋ ಪ್ರಕಾರ ಯಾವ ವಿದ್ಯಾರ್ಥಿಯು ಅಧಿಕ ಪ್ರೀತಿ ಸಿಕ್ಕ ನಂತರವೋ ಅಥವಾ ಬೇರೆಯವರಿಂದ ಅಧಿಕವಾಗಿ ದ್ವೇಷ ಸಿಕ್ಕ ನಂತರವೂ ಸಹ ಯಾರು ಅಭ್ಯಾಸದಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ತಾರೋ ಅಂಥವರ ಮೇಲೆ ದೇವಿ ಸರಸ್ವತಿ ದೇವಿಯ ಕೃಪೆ ಸದಾಕಾಲ ಇರುತ್ತದೆ ಯಾಕಂದರೆ ಇಂಥ ಗುಣಗಳು ತಾಯಿ ಸರಸ್ವತಿ ದೇವಿಯ ಕೃಪೆಯಿಂದಲೇ ಸಿಕ್ಕಿರುತ್ತವೆ ಒಂದು ವೇಳೆ ನಿಮ್ಮ ಪುತ್ರನಿಗೆ ತುಂಬಾ ನಿಮ್ಮಿಂದ ಪ್ರೀತಿ ಸಿಕ್ಕ ನಂತರವೋ ಒಂದು ವೇಳೆ ಅವರು ಹಾಳಾಗಲಿಲ್ಲ ಅಂದರೆ ನಿಮ್ಮ ಪುತ್ರರು ಮುಂದೆ ಹೋಗಿ ಒಬ್ಬ ಮಹಾನ್ ವ್ಯಕ್ತಿಯಾಗುವರು ಇನ್ನೊಂದೆಡೆ ಕುಟುಂಬದಿಂದ ಮಕ್ಕಳಿಗೆ ದ್ವೇಷ ಆಗಲಿ ಹಿಂಸೆಗಳು ಸಿಕ್ಕ ನಂತರವೂ ಅವರು ಅಭ್ಯಾಸವನ್ನು ಮಾಡ್ತಾ ಇದ್ರೆ ಅಂಥ ಮಕ್ಕಳ ತಂದೆ ತಾಯಿಗಳು ನಿಜವಾಗಿಯೂ ಭಾಗ್ಯಶಾಲಿಗಳಾಗಿರ್ತಾರೆ ಯಾಕಂದರೆ ಇಂಥ ಮಕ್ಕಳು ತಾಯಿ ಸರಸ್ವತಿ ದೇವಿಗೆ ಪ್ರಿಯವಾಗಿರ್ತಾರೆ ಇಂಥ ಗುಣಗಳು ತಾಯಿ ಸರಸ್ವತಿ ದೇವಿಯ ಕೃಪೆಯಿಂದಲೇ ಸಿಕ್ಕಿರುತ್ತವೆ ಇನ್ನು ನಾಲ್ಕನೆಯದಾಗಿ ಮಹಾತ್ಮ ವಿದುರರ ಅನುಸಾರವಾಗಿ ಒಂದು ವೇಳೆ ನಿಮ್ಮ ಮಕ್ಕಳ ಸ್ವಾರ್ಥಿ ಮತ್ತು ಹಠವಾದಿಗಳಿಲ್ಲ ಅಂದರೆ ನೀವು ತುಂಬಾ ಭಾಗ್ಯಶಾಲಿಗಳಾಗಿದ್ದೀರಾ ಬಾಲಕರಲ್ಲಿ ಸ್ವಾರ್ಥ ಗುಣ ಇರುವುದು ಸಾಮಾನ್ಯವಾದ ವಿಷಯವಾಗಿದೆ ಆದರೆ ಒಂದು ವೇಳೆ ನಿಮ್ಮ ಮಗ ಅಥವಾ ಮಗಳಾಗಲಿ ಸ್ವಾರ್ಥರಹಿತವಾಗಿದ್ದರೆ ಇಂಥ ವಿದ್ಯಾರ್ಥಿಗಳ ಮೇಲೆ ತಾಯಿ ವಿದ್ಯಾಲಕ್ಷ್ಮಿಯ ಕೃಪೆ ಸದಾಕಾಲ ಇರುತ್ತೆ ಇಂಥ ಮಕ್ಕಳು ಮುಂದೆ ಹೋಗಿ ತುಂಬಾ ಧನ ಸಂಪಾದನೆ ಗಳಿಸುವಂಥವರಾಗಿರ್ತಾರೆ
ಮಹಾತ್ಮಾ ವಿದುರರು ಹೇಳ ಪ್ರಕಾರ ಯಾವ ವಿದ್ಯಾರ್ಥಿಗಳಲ್ಲಿ ಮೊಂಡುತನ ಇರೋದಿಲ್ವೋ ಅಂಥವರು ತಾಯಿ ಸರಸ್ವತಿ ದೇವಿಗೆ ಪ್ರಿಯವಾಗಿರ್ತಾರೆ. ಇಂಥ ವಿದ್ಯಾರ್ಥಿಗಳು ಯಾರಿಗೂ ಇನ್ನೊಬ್ಬರಿಗೆ ಕಷ್ಟವನ್ನು ನೀಡೋದಿಲ್ಲ ಮತ್ತು ಇನ್ನೊಬ್ಬರಿಗೆ ಅವಮಾನ ಕೂಡ ಮಾಡೋದಿಲ್ಲ ಮತ್ತು ತಂದೆ ತಾಯಿಯ ಮಾತುಗಳನ್ನು ಕೇಳುವಂಥವರಾಗಿರ್ತಾರೆ. ಯಾವ ವಿದ್ಯಾರ್ಥಿಗಳಲ್ಲಿ ಇಂಥ ಲಕ್ಷಣಗಳು ಕಂಡುಬರುತ್ತವೆಯೋ ಅಂಥವರ ಮೇಲೆ ತಾಯಿ ಸರಸ್ವತಿ ದೇವಿಯ ಕೃಪೆ ಸದಾಕಾಲ ಇರುತ್ತದೆ. ಇಂಥ ವಿದ್ಯಾರ್ಥಿಗಳು ಮುಂದೆ ಹೋಗಿ ಹೆಸರನ್ನು ಗಳಿಸ್ತಾರೆ. ಒಂದು ವೇಳೆ ನಿಮ್ಮ ಮಕ್ಕಳಲ್ಲಿ ಇಂಥ ಲಕ್ಷಣಗಳೇನಾದರೂ ಕಂಡು ಬರ್ತಾ ಇದ್ದರೆ ನಮಗೆ ಕಾಮೆಂಟ್ನಲ್ಲಿ ಬರೆದು ಖಂಡಿತ ತಿಳಿಸಿ. ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ರೀತಿಯಲ್ಲಿ ನಿಮ್ಮಲ್ಲೇನಾದರೂ ಸಮಸ್ಯೆಗಳಿದ್ದರೆ ಪಂಡಿತ್ ಮೋಹನ್ ಶರ್ಮಾ ಗುರುಗಳಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.